ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡುವಾಗ ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ, ಈ ಶ್ಲೋಕವನ್ನು ಹೇಳಿಕೊಂಡು ನಾವು ಸೇವನೆಯನ್ನು ಮಾಡುವಂಥದ್ದು. ಅಂದರೆ 100 ವರ್ಷಗಳ ಕಾಲದ ಆಯಸ್ಸು, ಸದೃಢವಾಗಿರತಕ್ಕಂತಹ ಆರೋಗ್ಯ ಎಲ್ಲವೂ, ಮತ್ತು ಸಕಲ ರೀತಿಯ ಸಂಪತ್ತುಗಳನ್ನು ಕೂಡ ಕೊಡುವಂಥದ್ದು. ನಮ್ಮಲ್ಲಿರುವಂತಹ ಅನೇಕ ಅರಿಷ್ಟಗಳ ಒಂದು ನಿವಾರಣೆಗಾಗಿ, ಈ ಎಲ್ಲಕ್ಕಾಗಿ ನಾನು ಈ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಕೊಂಡು ಇದನ್ನು ಸ್ವೀಕರಿಸುವಂಥದ್ದು ವಾಡಿಕೆ. ನೋಡಿ, ಕೇವಲ ತಿನ್ನುವ ಒಂದು ಬೇವು ಬೆಲ್ಲದಲ್ಲಿ ಎಷ್ಟೊಂದು ಅಂಶ ಅಡಗಿದೆ, ಅದರಲ್ಲಿ ಎಷ್ಟೊಂದು ಅರ್ಥ ಇದೆ. ಈ ದಿವಸದಲ್ಲಿ ಇದನ್ನು ಸೇವನೆ ಮಾಡೋದರಿಂದ ನಾನಾ ರೀತಿಯ ಅರಿಷ್ಟಗಳೆಲ್ಲವೂ ನಿವಾರಣೆ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ತನ್ನ ಸಂಪತ್ತು, ಅದರಲ್ಲಿ ಕೂಡ ಆರೋಗ್ಯ ಎನ್ನುವಂತಹ ಒಂದು ಉತ್ತಮವಾದಂತಹ ಸಂಪತ್ತು ಲಭಿಸುವಂಥದ್ದು ಈ ಒಂದು ಪರ್ವಕಾಲದಲ್ಲಿ ಸೇವನೆ ಮಾಡುವಂತಹ ಒಂದು ವಿಶೇಷ ದಿವಸ ಇದಾಗಿದೆ. ಹಾಗಾದರೆ ನಾವು ದಿನಾನು ಬೇಕಾದರೂ ಬೇವು ಬೆಲ್ಲ ಸೇವನೆ ಮಾಡ್ಬೋದಲ್ವಾ? ಆದರೂ ಕೂಡ ಈ ದಿವಸದಲ್ಲಿ, ಈ ಸಮಯದಲ್ಲಿ ಸೇವನೆ ಮಾಡುವಂತಹ ಒಂದು ವಿಶೇಷತೆ ಈ ಯುಗಾದಿ ಹಬ್ಬಕ್ಕೆ ಇರತಕ್ಕಂಥದ್ದು. ಈ ಒಂದು ನವನಾಯಕರು ಅಂತ ನಾವು ಏನು ಹೇಳಿ ಕರಿತೀವಿ, ನವನಾಯಕರು ಅಂದರೆ ಈ ಪಂಚಾಂಗದಲ್ಲಿ ನಾವು ಯಾವ ದಿವಸ ಈ ಯುಗಾದಿ ಹಬ್ಬ ಬರುತ್ತೆ ಆ ದಿವಸವನ್ನೇ ಆ ವರ್ಷದ ಆ ಸಂವತ್ಸರದ ರಾಜ ಅಂತ ಹೇಳಿ ಕರಿತೀವಿ. ನಮ್ಮಲ್ಲಿಯೂ ಕೂಡ ಹೊಸ ಸರ್ಕಾರ ಬಂದಾಗ ಪ್ರತಿಯೊಬ್ಬರಿಗೂ ಒಂದೊಂದು ಪೋರ್ಟ್ಫೋಲಿಯೋನ ಕೊಡ್ತೀವಿ. ಇವರು ಹೋಮ್ ಮಿನಿಸ್ಟ್ರು, ಇವರು ಡಿಫೆನ್ಸ್ ಮಿನಿಸ್ಟ್ರು, ಇವರು ರೈಲ್ವೆ ಮಿನಿಸ್ಟ್ರು, ಈ ರೀತಿಯಾಗಿ. ಅದೇ ರೀತಿ ಈ ನವನಾಯಕರುಗಳು ಮಳೆಗೆ ಒಬ್ಬ ಅಧಿಪತಿ, ರಾಜ್ಯಕ್ಕೆ ಒಬ್ಬ ಅಧಿಪತಿ, ಈ ರೀತಿ ಸೇನಾಧಿಪತಿ ಇಂಥವರು, ಅರ್ಘಾಧಿಪತಿ, ಹೀಗೆಲ್ಲವೂ ಕೂಡ ನವನಾಯಕರುಗಳಿರ್ತಾರೆ. ಇವರ ಫಲವನ್ನು ಇವರು ಯಾರ್ಯಾರು ಏನೇನು ಈ ವರ್ಷದಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವು ಶ್ರವಣ ಮಾಡ್ತೀವಲ್ಲ, ಅದೇ ಪಂಚಾಂಗ ಶ್ರವಣ. ಹಾಗಾಗಿ ಮೊದಲಿಗೆ ಈ ಪಂಚಾಂಗ ಶ್ರವಣವನ್ನು ಮಾಡೋಣ. ಅದರಿಂದ ಸಿಗ್ತಕ್ಕಂತಹ ನಾವು ಅನುಕೂಲತೆಗಳನ್ನು ನಾವು ಪಡ್ಕೊಳ್ಳೋಣ. ಈ ವರ್ಷ ಯಾವ ದಿವಸ ಪ್ರಾರಂಭ ಆಗ್ತಾ ಇದೆ? ಇದು ವಿಕಾರಿ ನಾಮ ಸಂವತ್ಸರ, ಶ್ರೀ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಪ್ರಥಮ ದಿವಸ. ಈ ದಿವಸ ರೇವತಿ ನಕ್ಷತ್ರ ಬೆಳಗ್ಗೆ 6:33 ಮಾತ್ರ ಇರತಕ್ಕಂಥದ್ದು. ನಂತರದಲ್ಲಿ ಅಶ್ವಿನಿ ನಕ್ಷತ್ರ ಬರುತ್ತೆ. ವೈಧೃತಿ ನಾಮ ಯೋಗ ಇರುವಂಥದ್ದು, ಭವಕರಣ ಇರತಕ್ಕಂಥದ್ದು ಈ ದಿವಸದ ಒಂದು ಪಂಚಾಂಗ. ಈ ನವನಾಯಕರು ಯಾರು, ಅವರು ಯಾವ ರೀತಿ ಈ ಸಂವತ್ಸರವನ್ನು ಆಳ್ತಾರೆ ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆಂದರೆ ಯಾವುದೇ ಹೊಸ ಸರ್ಕಾರ ಬಂದಾಗ ಯಾರಿದ್ದಾರೆ ರಾಜ, ಅವನು ಹೇಗೆ ಆಳ್ತಾನೆ, ಎಷ್ಟೊಂದು ಕುತೂಹಲ ಇರುತ್ತೆ. ಹಾಗೆ ಪ್ರತಿ ಸಂವತ್ಸರದಲ್ಲೂ ಕೂಡ ಈ ನವನಾಯಕರ ಒಂದು ಕಾರ್ಯವೈಖರಿಯನ್ನು ತಿಳ್ಕೊಂಡಾಗ ಈ ವರ್ಷ ನಮ್ಮ ದೇಶ ಸುಭಿಕ್ಷವಾಗಿದೆಯಾ ಇಲ್ವಾ ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಈ ವರ್ಷದಲ್ಲಿ ಶನಿ ರಾಜನಾಗ್ತಾನೆ, ಮಂತ್ರಿ ರವಿ ಆಗ್ತಾನೆ, ಸೇನಾಧಿಪತಿ ಕೂಡ ಶನಿಯಾಗ್ತಾನೆ, ಸಸ್ಯಾಧಿಪ ಬುಧನಾಗಿರ್ತಾನೆ, ಧಾನ್ಯಾಧಿಪ ಚಂದ್ರನಾಗಿರ್ತಾನೆ, ರಸಾಧಿಪ ಶುಕ್ರನಾಗಿರ್ತಾನೆ, ಅರ್ಘಾಧಿಪ ಶನಿಯಾಗಿರ್ತಾನೆ, ಮೇಘಾಧಿಪ ಅವನು ಕೂಡ ಶನಿಯಾಗಿರ್ತಾನೆ, ನೀರಸಾಧಿಪ ಬುಧನಾಗಿರ್ತಾನೆ. ಇವರಿಷ್ಟು ಕೂಡ ನವನಾಯಕರುಗಳ ಒಂದು ಅವರವರ ಭಾಗದ ಒಂದು ಕರ್ತವ್ಯ. ಇದರ ಜೊತೆಗೆ ಪಶು ನಾಯಕ ಬಲರಾಮನಾಗಿರ್ತಾನೆ. ಇವರ ಕಾರ್ಯವೈಖರಿ ಹೇಗಿರುತ್ತೆ ಈ ವರ್ಷದಲ್ಲಿ ಅನ್ನೋದನ್ನು ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಶನಿ ರಾಜನಾಗಿರೋದ್ರಿಂದ ಸಸ್ಯಗಳು ಸ್ವಲ್ಪ ಮಧ್ಯಮವಾಗಿ ಫಲಿಸುತ್ತೆ, ಹೆಚ್ಚಾಗಿ ಫಲವನ್ನು ಕೊಡೋದು ಕಡಿಮೆಯಾಗತ್ತೆ. ಮಳೆಯೂ ಕೂಡ ಸಾಧಾರಣವಾಗಿರುತ್ತೆ. ಮಳೆಯಲ್ಲಿ ಕೆಲವು ಭಾಗದಲ್ಲಿ ಮಳೆ ವಿಪರೀತವಾಗಿರುತ್ತೆ, ಕೆಲವು ಭಾಗದಲ್ಲಿ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ಮಳೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಸುರಿಯೋದಿಲ್ಲ, ಅದರಿಂದ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಿದೆ. ಸ್ವಲ್ಪ ಕಳ್ಳಕಾಕರರು ಇವರ ಕಾಟ ಇರುತ್ತೆ, ರೋಗಗಳ ಬಾಧೆ ಜಾಸ್ತಿ ಇರುತ್ತೆ, ಮತ್ತು ಸ್ವಲ್ಪ ರಾಜರಿಗೆ ಕೋಪ ಜಾಸ್ತಿ ಇರತಕ್ಕಂಥದ್ದು ಈ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಈ ಹೈನುಗಾರಿಕೆ ಮತ್ತು ಸ್ವಲ್ಪ ಈ ಚಿಲ್ಲರೆ ಧಾನ್ಯಗಳು ಇವೆಲ್ಲವೂ ಕೂಡ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ. ಗೋ ಸಂಪತ್ತು ಇವೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತೆ. ಇವೆಲ್ಲವೂ ಕೂಡ ಈ ರಾಜನಾಗಿ ಶನಿ ಈ ಒಂದು ಸಂವತ್ಸರದಲ್ಲಿ ಕೊಡ್ತಕ್ಕಂತಹ ಫಲಗಳಾಗಿರುತ್ತೆ. ಇನ್ನು ರವಿ ಮಂತ್ರಿಯಾಗಿರೋದ್ರಿಂದ
ರಾಜರುಗಳಲ್ಲಿ ಸ್ವಲ್ಪ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಒಂದು ರೀತಿ ವೈರತ್ವ ಉಂಟಾಗ್ತಕ್ಕಂಥದ್ದು, ಜೊತೆಗೆ ಅನಾವೃಷ್ಟಿಯು ಕೂಡ ಸಂಭವಿಸುವಂಥದ್ದು. ಅಂದರೆ ಮಳೆ ಸ್ವಲ್ಪ ಕಡಿಮೆಯಾಗಿ ಇರತಕ್ಕಂಥದ್ದು ಈ ಒಂದು ರವಿ ಮಂತ್ರಿಯಾಗಿರುವ ಕಾರಣದಿಂದ ಆಗುವಂತಹ ಫಲಗಳಾಗಿರುತ್ತೆ. ಇನ್ನು ಶನಿ ಮತ್ತೆ ಸೇನಾಧಿಪತಿಯೂ ಆಗಿರೋದ್ರಿಂದ ರಾಜರು ಯಾವಾಗಲೂ ಕೂಡ ಸೇನೆಗಳನ್ನು ಸದಾ ಸನ್ನದ್ಧರಾಗಿ ಇಟ್ಕೊಂಡಿರ್ತಾರೆ. ಅಂದರೆ ಯಾವ ಕ್ಷಣದಲ್ಲಿ ಯಾರು ಬಂದರೂ ಕೂಡ ಅವರನ್ನು ಹೊಡೆಯೋದಕ್ಕೆ ರೆಡಿಯಾಗಿ ಸಿದ್ಧವಾಗಿರುವಂತಹ ಒಂದು ಆರ್ಮಿ ಫೋರ್ಸು ನಮಗೆ ಇರತಕ್ಕಂಥದ್ದು. ಪ್ರಜೆಗಳು ಮಾತ್ರ ಸ್ವಲ್ಪ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ತಕ್ಕಂಥದ್ದು, ಸ್ವಲ್ಪ ಅಧರ್ಮ ಪ್ರವರ್ತನೆ ಜಾಸ್ತಿಯಾಗಿ ಕಂಡು ಬರುವಂಥದ್ದು. ನೋಡಿ, ಧರ್ಮ ಅನ್ನುವಂಥದ್ದು ಬಹಳ ಕಡಿಮೆಯಾಗಿರುತ್ತೆ ಈ ಒಂದು ಸಂವತ್ಸರದಲ್ಲಿ. ಭೂಮಿಯಲ್ಲಿ ಕಪ್ಪು ಬಣ್ಣದ ಧಾನ್ಯಗಳು ಜಾಸ್ತಿಯಾಗಿ ಬೆಳೆಯುವಂಥದ್ದಾಗಿರುತ್ತೆ, ಬೇರೆ ಧಾನ್ಯಗಳು ಸ್ವಲ್ಪ ಫಸಲು ಕಡಿಮೆ ಆಗುವಂತಹ ಲಕ್ಷಣಗಳು ಇರುತ್ತೆ. ಬುಧ ಸಸ್ಯಾಧಿಪನಾಗಿರ್ತಾನೆ. ಬುಧ ಸಸ್ಯಾಧಿಪ ಆಗಿರೋದ್ರಿಂದ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ, ಮೋಡಗಳು ಜಾಸ್ತಿ ಇದ್ದರೂ ಕೂಡ ಗಾಳಿ ಬಡಿತಕ್ಕೆ ಸಿಕ್ಕಿ ಮೋಡ ಚದುರಿ ಹೋಗುತ್ತೆ. ಎಲ್ಲಿ ಎಷ್ಟು ಮಳೆ ಬೇಕೋ ಅಲ್ಲಿ ಅಷ್ಟು ಮಳೆ ಸುರಿಯೋದಿಲ್ಲ. ಹಾಗಾಗಿ ಮಳೆಯಿಂದ ಕೂಡ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು, ಜನ ಸ್ವಲ್ಪ ಭಯಭೀತರಾಗಿ ಇರುವಂತಹ ಲಕ್ಷಣಗಳು ಈ ಒಂದು ಸಂವತ್ಸರದಲ್ಲಿ ಕಂಡು ಬರುವಂಥದ್ದಾಗಿದೆ. ಧಾನ್ಯಾಧಿಪ ಚಂದ್ರನಾಗಿರ್ತಾನೆ. ಧಾನ್ಯಾಧಿಪ ಚಂದ್ರನಾಗಿರೋದ್ರಿಂದ ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತೆ, ಹಾಲಿಗೆ ಈ ವರ್ಷದಲ್ಲಿ ನಮಗೆ ಹೆಚ್ಚು ಕೊರತೆ ಕಂಡು ಬರೋದಿಲ್ಲ, ಜನ ಬಹಳ ಆರೋಗ್ಯವಂತರಾಗಿರ್ತಾರೆ, ಮಳೆ ಚೆನ್ನಾಗಿ ಆಗುತ್ತೆ ಈ ಒಂದು ಪ್ರಭಾವದಿಂದ. ಹಾಗಾಗಿ ಸ್ವಲ್ಪ ಸುಭಿಕ್ಷವಾಗಿರೋದಕ್ಕೆ ಅವಕಾಶ ಕೂಡ ನಮಗೆ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತು ಅರ್ಘಾಧಿಪತಿ ಶನಿಯಾಗಿರ್ತಾನೆ. ಅರ್ಘಾಧಿಪತಿ ಶನಿಯಾಗಿರೋದ್ರ ಕಾರಣದಿಂದ ಸ್ವಲ್ಪ ಕೆಲವು ಭಾಗದಲ್ಲಿ ಮಳೆ ಚೆನ್ನಾಗಿ ಬೀಳುತ್ತೆ, ಜೊತೆಗೆ ಬೆಳೆಯೂ ಕೂಡ ಚೆನ್ನಾಗಿ ಬರುವಂತಹ ಲಕ್ಷಣ ಇದೆ. ಆದರೆ ಕೆಲವು ಬೆಳೆ ಬಹಳ ಕಡಿಮೆ ಆಗುತ್ತೆ. ಕಪ್ಪು ಬಣ್ಣದ ಧಾನ್ಯಗಳು ಅಂದರೆ ಉದ್ದಿನ ಕಾಳು, ಕಪ್ಪು ಅಂದರೆ ಕಪ್ಪು ಎಳ್ಳು, ಈ ತರಹದ ಧಾನ್ಯಗಳೆಲ್ಲವೂ ಕೂಡ ಹೆಚ್ಚಾಗಿ ಬೆಳೆಯೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ಜನಗಳಿಗೆ ಸ್ವಲ್ಪ ಅಗ್ನಿಬಾಧೆ ಉಂಟಾಗುವಂಥದ್ದು, ಕಳ್ಳಕಾಕರ ಒಂದು ಕಾಟ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಹೆಚ್ಚಾಗಿ ಕಂಡುಬರುವಂಥದ್ದಾಗಿದೆ ಈ ಸಂವತ್ಸರದಲ್ಲಿ. ರಸಾಧಿಪ ಶುಕ್ರನಾಗಿದ್ದಾನೆ. ರಸಾಧಿಪ ಶುಕ್ರನಾಗಿರೋದ್ರಿಂದ ಸ್ವಲ್ಪ ಸುಗಂಧ ದ್ರವ್ಯಗಳು ಇವೆಲ್ಲವಕ್ಕೆ ಸ್ವಲ್ಪ ಹೆಚ್ಚಾಗಿ ನಮಗೆ ತುಂಬ ಸುಲಭವಾಗಿ ಸಿಕ್ಕುವಂಥದ್ದಾಗಿರುತ್ತೆ. ರಸ ಮತ್ತು ಕ್ಷಾರ ಪದಾರ್ಥಗಳಿಗೆ ಮತ್ತು ಗೆಡ್ಡೆ ಗೆನಸುಗಳು ಇವೆಲ್ಲವೂ ಕೂಡ ಹೆಚ್ಚಾಗಿ ಲಭಿಸುವಂತೆ ಆಗಿರುತ್ತೆ. ಹಾಗಾಗಿ ಶುಕ್ರ ಒಂದು ರಸಾಧಿಪನಾಗಿರೋದ್ರಿಂದ ಆ ಭಾಗಕ್ಕೆ ಕೊರತೆ ಏನೂ ಇಲ್ಲ, ಶುಕ್ರನೇ ಆಗಿರೋದ್ರಿಂದ ಹೆಚ್ಚಾಗಿಯೇ ಸಿಕ್ಕುವಂಥದ್ದಾಗಿರುತ್ತೆ. ಇನ್ನು ಬುಧ. ಬುಧನು ನೀರಸಾಧಿಪನಾಗಿದ್ದಾನೆ. ನೀರಸಾಧಿಪನಾಗಿರೋದ್ರಿಂದ ಈ ಚಂದ್ರ ಅಥವಾ ಚಿತ್ರ ಬಣ್ಣದ ಒಂದು ವಸ್ತ್ರಗಳಿರಬಹುದು ಅಥವಾ ಗಂಧ, ರಕ್ತಚಂದನ ಇಂತಹ ವಸ್ತುಗಳಿಗೆಲ್ಲ ಬಹಳ ತೀವ್ರವಾದ ಕಡಿಮೆಯಾದಂತಹ ಬೆಲೆ ಇರುತ್ತೆ, ಬಹಳ ಅಗ್ಗವಾಗಿ ಸಿಕ್ಕುವಂಥದ್ದಾಗಿರುತ್ತೆ. ಇನ್ನು ಬಲರಾಮ. ಬಲರಾಮ ಪಶುನಾಯಕನಾಗಿದ್ದಾನೆ. ಹಾಗಾಗಿ ಗೋವುಗಳು ಬಹಳ ಸಂತುಷ್ಟವಾಗಿರುತ್ತೆ, ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತೆ, ಹಾಲಿಗೆ ಈ ವರ್ಷದಲ್ಲಿ ಕೊರತೆ ಉಂಟಾಗೋದಿಲ್ಲ. ಒಂದು ಯಾವಾಗ ಬಲರಾಮನೇ ಒಂದು ಗೋವುಗಳನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಅವುಗಳಿಗೆ ರಕ್ಷಣೆಯೂ ಸಿಕ್ಕತ್ತೆ, ಅವು ಚೆನ್ನಾಗಿ ಬೆಳೆಯುತ್ತವೆ, ಮತ್ತು ಅವಕ್ಕೆ ಯಾವುದೇ ರೀತಿಯ ಆಹಾರದ ಕೊರತೆ ಉಂಟಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇವೆಲ್ಲವೂ ಕೂಡ ಈ ನವನಾಯಕರುಗಳಿಂದ ನಮಗೆ ಸಿಗ್ತಕ್ಕಂತಹ ಒಂದು ಫಲಗಳು. ಅಂದರೆ ಒಟ್ಟಾರೆ ಹೇಳುವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ರೋಗ ರುಜಿನಗಳು ಈ ವರ್ಷದಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಕ್ಕಂಥದ್ದು, ಪಿತ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ಕೆಲವು ಕಡೆ ವಿಪರೀತವಾಗಿ ಮಳೆ ಆದರೆ ಕೆಲವು ಕಡೆ ಮಳೆಯೇ ಆಗದೇ ಇರುವಂತಹ ಒಂದು ಪ್ರಸಂಗಗಳು, ಹಾಗಾಗಿ ಬೆಳೆಯುವ ಧಾನ್ಯದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು, ಜನರಿಗೆ ಸ್ವಲ್ಪ ಕಳ್ಳಕಾಕರ ಭಯ ಇರುವಂಥದ್ದು, ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳ ಜೊತೆಯಲ್ಲಿ ಅಲ್ಪ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಸುಭಿಕ್ಷತೆ ಉಂಟಾಗುವಂಥದ್ದು, ಗೋರಕ್ಷಣೆ ಇರತಕ್ಕಂಥದ್ದು, ಈ ರೀತಿ ಕೆಲವು ಉತ್ತಮ ಫಲಗಳನ್ನು ಕೂಡ ನೋಡೋದಿಕ್ಕೆ ಅವಕಾಶ ಇದೆ. ಶನಿಯ ರಾಜನಾಗಿರೋದ್ರಿಂದ ಸಾಮಾನ್ಯವಾಗಿ ರಾಜರುಗಳಲ್ಲಿ, ಅಂದರೆ ನಾವು ಈ ಕಾಲಕ್ಕೆ ಅನ್ವಯಿಸ್ಕೊಳ್ಳೋದಾದರೆ ಒಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ಇರತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ಒಬ್ಬರಿಗೊಬ್ಬರಿಗೆ ಅಷ್ಟೊಂದು ಸಾಮರಸ್ಯ ಕಂಡು ಬರೋದಿಲ್ಲ. ಮತ್ತು ಈ ವರ್ಷದಲ್ಲಿ ಬರ್ತಕ್ಕಂತಹ ಒಂದು ಫಲಗಳು ಅಂತ ಹೇಳಿದ್ರೆ, ಈ ರಾಜರುಗಳಿಂದ ಪ್ರಜೆಗಳಿಗೆ ಅಷ್ಟೊಂದು ಉತ್ತಮವಾದಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಧರ್ಮ ಪ್ರವರ್ತಕರಾಗಿರೋದು ಬಹಳ ಕಡಿಮೆ ಆಗಿರುತ್ತೆ. ಈ ರೀತಿ ಎಲ್ಲ ಗುಣಗಳನ್ನು ನಾವು ಈ ಒಂದು ವಿಕಾರಿ ನಾಮ ಸಂವತ್ಸರದಲ್ಲಿ ಅಂದರೆ ವಿಕೃತಿಯಾಗಿರ್ತಕ್ಕಂತಹ ಫಲಗಳನ್ನೇ ನಾವು ಹೆಚ್ಚಾಗಿ ನೋಡಬಹುದಾದಂತಹ ಅವಕಾಶ ಈ ವರ್ಷದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.